ಜಿಮ್ ಮಾಡೋದ್ರಿಂದ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಜಿಮ್ ಮಾಡೋರು ಬೇಗ ಸಾಯ್ತಾರೆ ಅಂತ ಕೆಲವೊಬ್ಬರು ಡಾಕ್ಟರ್ಸ್ಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ಜನನ ನಾವು ನೋಡಿರ್ತೀವಿ, 30, 40, 50 ವರ್ಷಕ್ಕೆಲ್ಲ ಜನ ಸಾಯ್ತಾ ಇದ್ದಾರೆ. ಕಾರಣ ಏನು? ಜಿಮ್ಗೆ ಹೋಗ್ತಾ ಇರ್ತಾರೆ, ಫಾಸ್ಟ್ ಫುಡ್ಗೆ ಅಡ್ಜಸ್ಟ್ ಆಗಿರ್ತಾರೆ, ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದ 60 ವರ್ಷ, 70 ವರ್ಷ, 80 ವರ್ಷ ಬದುಕಬೇಕಾದವರೆಲ್ಲ 30 ವರ್ಷ, 35 ವರ್ಷ, 40 ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಅದರಲ್ಲೂ ಕೆಲವೊಬ್ಬರು 25 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕಿ ಯಾವ ಲೈಫ್ ಸ್ಟೈಲ್ಗೆ ನಾವು ಹೋಗ್ತಾ ಇದ್ದೀವಿ ಅಂತ. ಅದರಲ್ಲೂ ಜಾಸ್ತಿ ಜಿಮ್ಗೆ ಹೋಗೋರು, ಈ ಫಾಸ್ಟ್ ರನ್ನಿಂಗು, ಫಾಸ್ಟ್ ಎಕ್ಸಸೈಸ್ ಮಾಡೋರು ಬೇಗ ಸಾಯ್ತಾ ಇದ್ದಾರೆ. ಕಾರಣಗಳು ಡಾಕ್ಟರ್ಗಳು ತುಂಬ ರೀಸನ್ಸ್ಗಳು ಕೊಡ್ತಾ ಇದ್ದಾರೆ. ಈ ಸ್ಟ್ರೆಸ್ಫುಲ್ ಲೈಫ್ ಆಗ್ಬೋದು, ನಾವು ಬದುಕ್ತಾ ಇರೋಂಥ ಸ್ಟ್ರೆಸ್ಫುಲ್ ಲೈಫು, ನಾವು ಬಾಡಿ ಫಿಟ್ಮೆಂಟ್ಗೋಸ್ಕರ, ನಮ್ಮ ಶೇಪ್ಗೋಸ್ಕರ, ನಮ್ಮ ಅಟ್ರಾಕ್ಷನ್ಗೋಸ್ಕರ ನಾವು ಮಾಡ್ಕೊಳ್ಳೋವಂಥ ಆಲ್ಟ್ರೇಷನ್ಗಳು, ಈ ಎಲ್ಲದರಿಂದ ನಾವು ಬೇಗ ಸಾಯ್ತಾ ಇದ್ದೀವಿ. ನಾವು ಲೈಫ್ ಸ್ಟೈಲ್ಗೆ ಈಗ ಅಡ್ಜಸ್ಟ್ ಆಗ್ತಾ ಇರೋದು ಯಾವ ಥರ ಇದೆ? ನಮ್ಮನ್ನು ನೋಡಿ 4 ಜನ ಖುಷಿ ಪಡಬೇಕು, ನಮ್ಮನ್ನು ನೋಡಿ 4 ಜನ ಹೊಗಳಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ. ಏನಿಲ್ಲ ಅಂದರೆ 2-3 ಅವರ್ ಫಾಸ್ಟಾಗಿ ಎಕ್ಸಸೈಸ್ ಮಾಡ್ತೀವಿ. ಎಕ್ಸಸೈಸ್ ಮಾಡೋದ್ರಿಂದ ಬಾಡಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಸ್ಟ್ರೆಸ್ ಯಾವ ಲೆವೆಲ್ಗೆ ಆಗಿರುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಮೊನ್ನೆ ಒಬ್ಬರು ಡಾಕ್ಟರ್ ಹೇಳ್ತಾ ಇದ್ರು, US ಅಲ್ಲಿ ಕೆಲವೊಂದು ರಿಸರ್ಚ್ಗಳು ಮಾಡಿ ಆರ್ಟಿಕಲ್ನ ಪಬ್ಲಿಷ್ ಮಾಡಿರುವಂಥ ಡಾಕ್ಟರ್ಗಳು ಹೇಳ್ತಾ ಇರೋದು, ಡೈಲಿ 1 ಅವರ್ ಫಾಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಡೈಲಿ 3 ಅವರ್ಸ್ ಲೈಫು ಬೇಗ ಕಂಪ್ಲೀಟ್ ಆಗುತ್ತಂತೆ. ಅದರ ಅರ್ಥ ಅವರು ಎಕ್ಸಾಂಪಲ್ ನೀಟಾಗಿ ಕೊಡ್ತಾರೆ, ಆಮೆ ಮೊಲದು. ನಾವು ಒಂದ್ಸಲ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ವಿ ಅನ್ಸುತ್ತೆ, ಆಮೆ ಮೊಲದ ಬಗ್ಗೆ ಎಷ್ಟೋ ಜನ ಗೊತ್ತಿರಬೇಕು, ಬಟ್ ಆಮೆ ಮೊಲದ ಕತೆ ಗೊತ್ತಿರೋದು ನಿಮಗೆ. ಆಮೆ ತುಂಬ ಸ್ಲೋ ಆಗಿರುತ್ತೆ, ಮೊಲ ತುಂಬ ಫಾಸ್ಟ್ ಆಗಿರುತ್ತೆ. ಅದರಿಂದನೇ ಮೊಲ ಆಮೆ ರೇಸಲ್ಲಿ ಆಮೆ ಗೆದ್ದಿರ್ಬೋದು, ಆದರೆ ಮೊಲ ತುಂಬ ಫಾಸ್ಟ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ರೀತಿ ISU ಅಂತ ಲೆಕ್ಕ ತೊಗೊಂಡ್ರೆ ಮೊಲದ ISU 5-6 ವರ್ಷ ಬೇಡ, 7-8 ವರ್ಷ ಇರ್ಬೋದು. ಆದರೆ ಆಮೆ ISU 150 ವರ್ಷ, 200 ವರ್ಷ, 250 ವರ್ಷ ಬದುಕಿರುವಂಥ ಆಮೆಗಳನ್ನು ನೋಡಿದ್ದೀವಿ. ಕಾರಣ ಇಷ್ಟೇ, ISU ಹಾರ್ಟ್ ಬೀಟ್ಗೆ ರಿಲೇಟ್ ಆಗುತ್ತೆ. ಹಾರ್ಟ್ ಬೀಟ್ ಯಾವ ರೀತಿ ರಿಲೇಟ್ ಆಗುತ್ತೆ ಅಂದರೆ, ಹಾರ್ಟ್ ನಾವೀಗ 1 ಕಿಲೋಮೀಟರ್ ಫಾಸ್ಟಾಗಿ ಓಡಿ ನಿಂತ್ಕೊಂಡ್ರೆ ನಮ್ಮ ಹಾರ್ಟ್ ಬೀಟ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ನಾರ್ಮಲ್ ಆಗಿದ್ದಾಗ ಹಾರ್ಟ್ ಬೀಟ್ 72 ಸೆಕೆಂಡ್ ಪರ್ ಮಿನಿಟ್ ಹೊಡ್ಕೊಂಡ್ರೆ, ಈ ಫಾಸ್ಟಾಗಿ ಓಡೋಗಿ ನಿಂತ್ಕೊಳ್ಳೋದ್ರಿಂದ 100, 110 ಅಂತ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ಡಾಕ್ಟರ್ಗಳು ಹೇಳೋದು, ಇದರಿಂದನೇ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ವಾಲ್ವ್ಸ್ಗಳು ಕೆಲವೊಂದು ಬಸ್ಟ್ ಆಗುತ್ತೆ, ಇಲ್ಲ ಬ್ಲಾಕೇಜು ಆಗುತ್ತೆ. ಇಂಥ ಚಾನ್ಸಸ್ಸೇ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳು ಅಂತಲೇ ಹೇಳ್ತಾ ಇರೋದು. ಈಗ ನಾವು ಫಾಸ್ಟಾಗಿ ಎಕ್ಸಸೈಸ್ ಮಾಡುವಾಗ ಒಂದು ಸಲ ಎದೆ ಮೇಲೆ ಕೈ ಇಟ್ಕೊಂಡ್ರು ಎಷ್ಟು ಸ್ಪೀಡಾಗಿ ಹಾರ್ಟ್ ಹೊಡ್ಕೊಳ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಆಮೆ ಮೊಲದ ಕತೆ ಆದಾಗೆ ನಮ್ಮ ISU ಆಗ್ತಾ ಇರೋದು, ಎಷ್ಟು ಸ್ಲೋ ಆಗಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ನಾವು ಲೈಫಲ್ಲಿ ಬದುಕ್ತೀವೋ, ಲೈಟ್ ಎಕ್ಸಸೈಸ್ ಮಾಡಿಕೊಂಡು ಬಾಡಿಗೆ ಹಿತವಾದ ಫುಡ್ ತಿನ್ಕೊಂಡು ಬದುಕ್ತೀವೋ, ಅಷ್ಟು ಲಾಂಗ್ ಟೈಮ್ ನಾವು ಬದುಕ್ತೀವಿ. ಎಷ್ಟು ಫಾಸ್ಟೆಸ್ಟ್ ಲೈಫ್ ಅಂದರೆ, ಈಗ ನಾವು ಎಕ್ಸಸೈಸ್ ಮಾಡಿಕೊಂಡು ಬಾಡಿ ಫಿಟ್ಟಾಗಿ ಇಟ್ಕೋಬೇಕು ಅಂತ ಡೈಲಿ 1 ಅವರ್ 2 ಅವರ್ ಜಿಮ್ಮಲ್ಲಿ ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡ್ತೀವಲ್ಲ, ಇದೆಲ್ಲ ಮಾಡೋದ್ರಿಂದ ಹಾರ್ಟ್ ಬೀಟ್ ಅನ್ನೋದು ವೇರಿಯೇಷನ್ ಆಗುತ್ತೆ. ನಾವು ಇದಲ್ಲದೆ ಸ್ಪೋರ್ಟ್ಸ್ ಮ್ಯಾನ್ಗಳ ಬಗ್ಗೆನೂ ಯೋಚನೆ ಮಾಡ್ಬೋದು. ಸ್ಪೋರ್ಟ್ಸ್ ಮ್ಯಾನ್ಗಳು ಬೇಗ ಸಾಯ್ತಾರೆ. ಯಾಕೆ? ಫಾಸ್ಟಾಗಿ ಓಡಿ ಎಕ್ಸಸೈಸ್ಗಳು ಮಾಡ್ತಾರೆ. ಸ್ವಿಮ್ಮರ್ಸ್ಗಳು ಬೇಗ ಸಾಯ್ತಾರೆ. ಒಲಿಂಪಿಕ್ಸಲ್ಲಿ ಕೆಲವೊಂದು ಕ್ರೀಡೆಗಳಲ್ಲಿರುವಂಥವ್ರು ಬೇಗ ಸಾಯ್ತಾರೆ. ಅದೇ ನಮ್ಮ ಯೋಗಿಗಳಾಗ್ಬೋದು, ಜ್ಞಾನಿಗಳಾಗ್ಬೋದು, ಈ ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅನ್ನೋರು, ಇಲ್ಲ ಕೆಲವೊಬ್ಬರು ಪುರೋಹಿತರುಗಳು, ಕೆಲವೊಬ್ಬರು ಪೂಜಾರಿಗಳು, ಇಂಥವರೆಲ್ಲ ಜಾಸ್ತಿ ದಿನ ಬದುಕ್ತಾರೆ. ಕಾರಣ ಇಷ್ಟೇ, ಅವರು ಸಾಮಾನ್ಯವಾಗಿ ನಿಧಾನವಾದ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಇಲ್ಲಿ ಇವರು ಫಾಸ್ಟ್ ಲೈಫು, ಬೇರೆಯವ್ರಿಗೆ ಅಟ್ರಾಕ್ಷನ್ ಕಾಣಿಸ್ಬೇಕು ಅಂತ ಫಾಸ್ಟ್ ಲೈಫ್ ಲೀಡ್ ಮಾಡೋರು ಬೇಗ ಸಾಯ್ತಾರೆ. ನಮಗೋಸ್ಕರ ಬದುಕಬೇಕು, ನಾವು ಒಳ್ಳೆ ವಿಷಯ ತಿಳಿಸ್ಬೇಕು ಅಂತ ನಿಧಾನಕ್ಕೆ ಬದುಕೋರು ಲಾಸ್ಟ್ ಕೆಲವಷ್ಟು ದಿನ ಜಾಸ್ತಿ ದಿನ ಬದುಕಿರ್ತಾರೆ. ಅದನ್ನೇ ಹೇಳ್ತಾ ಇರೋದು ಎಲ್ಲರೂ ಡಾಕ್ಟರ್ಗಳು. ಆದಷ್ಟು ಎಕ್ಸಸೈಸ್ ಮಾಡಬೇಕಾ? ಕಾಮನ್ ಆಗಿ ಅಂದರೆ ಕೂಲಾಗಿರುವಂಥ ಎಕ್ಸಸೈಸ್, ಯೋಗಗಳನ್ನ ಮಾಡ್ಬೋದು, ಪ್ರಾಣಾಯಾಮಗಳು ಬೇರೆ ಬೇರೆ ರೀತಿ ಇದೆ, ಆ ರೀತಿ ಮಾಡಿ. ಇದರಿಂದ ಹಾರ್ಟ್ಗೆ ಯಾವುದೇ ರೀತಿ ಪ್ರೆಷರ್ ಅನ್ನೋದು ಬೀಳ್ಬಾರ್ದು, ಮೈಂಡ್ಗೆ ಯಾವ ರೀತಿ ಸ್ಟ್ರೆಸ್ ಅನ್ನೋದು ಬೀಳ್ಬಾರ್ದು. ಇದರಿಂದ ನಮ್ಮ ಲಾಂಗ್ ಲೈಫ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಯಾವಾಗ ನಾವು ಫಾಸ್ಟ್ ಎಕ್ಸಸೈಸ್ ಮಾಡ್ತೀವೋ ನಮ್ಮ ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಬಡ್ಕೊಳ್ಳೋಕೆ ಶುರು ಆಗುತ್ತೆ. ಜಾಸ್ತಿ ಬಡ್ಕೊಂಡಷ್ಟು ಅದರ ISU ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ ISUನ ನಾವೇ ಕಡಿಮೆ ಮಾಡ್ಕೊಳ್ತಾ ಇದ್ದೀವೇನೋ ಒಂದು ಸಲ ಯೋಚನೆ ಮಾಡಿ. ನೀವೇ ಒಂದು ಸಲ ಟ್ರಯಲ್ ಮಾಡಿ ನೋಡಿ, ಮೆಟ್ಲತ್ತಿ ಇಳಿದಾಗ ಹಾರ್ಟ್ ಬೀಟ್ ಯಾವ ರೀತಿ ಹೊಡ್ಕೊಳ್ತಾ ಇರುತ್ತೆ, ಅದೇ ನಿಧಾನವಾಗಿ ಮೆಟ್ಲತ್ತಿ ಇಳಿದಾಗ ಯಾವ ರೀತಿ ಹಾರ್ಟ್ ಬೀಟ್ ಹೊಡ್ಕೊಳ್ತಾ ಇರುತ್ತೆ. ಅದಕ್ಕೆ ಹೇಳೋದು, ಯೋಗಿಗಳು, ಜ್ಞಾನಿಗಳು 100 ವರ್ಷ, 125 ವರ್ಷ ಬದುಕ್ತಾರೆ, 200 ವರ್ಷ ಬದುಕ್ತಾರೆ ಅಂದರೆ ಅವರು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತಿರ್ತಾರೆ. ಹಾರ್ಟ್ ಬೀಟ್ ರೇಟಿಂಗ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತಿರ್ತಾರೆ. 60-65 ಸೈಕಲ್ಸ್ಗೆ ಇಳಿಸ್ಕೊಳ್ಳೋದು ಗೊತ್ತು, ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಗೊತ್ತು, ಯಾವ ಟೈಮ್ನಲ್ಲಿ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ದೇಹದ ಕಂಟ್ರೋಲನ್ನು ಅವರು ಕಂಡುಕೊಂಡ್ರು. ಅದರಿಂದನೇ ಅವರು ಜಾಸ್ತಿ ದಿನ ಬದುಕ್ತಾ ಇದ್ರು. ಅಂಥ
ವ್ಯಾಯಾಮಗಳನ್ನ ನಾವು ಮಾಡೋದ್ರಿಂದ ಇನ್ನು ಜಾಸ್ತಿ ದಿನ ಬದುಕ್ತೀವೇನೋ. ಅದನ್ನು ಬಿಟ್ಟು ಫಾಸ್ಟ್ ಎಕ್ಸಸೈಸು, ಬಾಡಿ ಶೇಪ್ಗೋಸ್ಕರ ಸ್ಟೆರಾಯ್ಡ್ಸು, ಕೆಲವೊಂದು ವಿಟಮಿನ್ಸ್ ಟ್ಯಾಬ್ಲೆಟ್ಸು ಇದೆಲ್ಲ ತಗೊಳ್ಳೋದ್ರಿಂದ ಬಾಡಿ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಬಾಡಿಗೆ ದೊಡ್ಡ ಮಟ್ಟದ ಏಟ್ ಬೀಳುತ್ತೆ, ಆಯಸ್ಸು ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಇದೇ ಡಾಕ್ಟರ್ಗಳು ಹೇಳ್ತಾ ಇರೋದು ಜಿಮ್ಗೆ ಹೋಗೋದ್ರಿಂದ ನಮ್ಮ ಆಯಸ್ಸನ್ನು ನಾವೇ ಕಳ್ಕೊಳ್ತಾ ಇದ್ದೀವೇನು. ಜಿಮ್ ಅಂತಲೇ ಅಲ್ಲ, ಬೇರೆ ಬೇರೆ ರೀತಿ ಫಾಸ್ಟ್ ಎಕ್ಸಸೈಸ್ ಏರೋಬಿಕ್ಸ್ ಆಗಿರ್ಬೋದು, ಇಲ್ಲ ಫಾಸ್ಟ್ ಡ್ಯಾನ್ಸಿಂಗ್ ಆಗಿರ್ಬೋದು, ಫಾಸ್ಟ್ ರನ್ನಿಂಗ್ ಆಗಿರ್ಬೋದು, ಯಾವುದಕ್ಕೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಮಾತ್ರ ಅದನ್ನು ಬಳಸ್ಕೊಳ್ಳಿ. ತುಂಬ ಅದಕ್ಕೆ ಸ್ಟ್ರೆಸ್ಫುಲ್ ಅಂದರೆ ಹಾರ್ಟ್ಗೆ ಬಾಡಿಗೆ ಸ್ಟ್ರೆಸ್ ಕೊಡೋದ್ರಿಂದ ದೇಹಕ್ಕೆ ಬೇಗ ಆಯಸ್ಸು ಅನ್ನೋದು ಕಡಿಮೆ ಆಗುತ್ತೆ. ವಯಸ್ಸಾಗೋದಕ್ಕೆ ಮುಂಚೆನೇ ಸಾಯಬೇಕಾದಂಥ ಪರಿಸ್ಥಿತಿಗಳಲ್ಲಿ ನಾವು ಬದುಕ್ತಾ ಇರ್ತೀವಿ. ಪ್ಲಸ್ ನಾವು ಬದುಕ್ತಾ ಇರೋ ಜಾಗದಲ್ಲಿ ಪೊಲ್ಯೂಷನ್ ಅನ್ನೋದು ಯಾವ ಮಟ್ಟಕ್ಕಿದೆ ಅಂತ ಈಗಾಗಲೇ ನಮಗೆ ಗೊತ್ತು, ಅದರಿಂದ ಬಾಡಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನಮಗೆ ಗೊತ್ತು. ಹಳ್ಳಿ ಕಡೆ ಇರೋರು 100 ವರ್ಷ ಬದುಕ್ತಾ ಇದ್ದಾರೆ, 100 ವರ್ಷ ಇಲ್ಲಾಂದ್ರೂ ಹತ್ತತ್ರ ಒಂದು 70 ವರ್ಷ 80 ವರ್ಷ ಅಂತೂ ಮಿನಿಮಮ್ ಬದುಕ್ತಾ ಇದ್ದಾರೆ. ಸಿಟಿ ಕಡೆ ಇರೋರು ಲೈಫು 20, 25, 30, 35ಕ್ಕೆಲ್ಲ ಹಾರ್ಟ್ ಅಟ್ಯಾಕ್ಗಳು, ಬೇರೆ ಬೇರೆ ಕಾಯಿಲೆಗಳು ಬಂದು ಸಾಯ್ತಾ ಇದ್ದಾರೆ. ಸ್ಟ್ರೆಸ್ಫುಲ್ ಸ್ಟ್ರೆಸ್ ತಡೆಯೋದಕ್ಕಾಗದೆ ಕೆಲವೊಬ್ಬರು ಸುಸೈಡು ಮಾಡ್ಕೊಂಡಿರ್ಬೋದು. ಓವರಾಲ್ ಆಗಿ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನಾವು ನಮ್ಮ ಜೀವನ ಶೈಲಿ, ನಾವು ಬದುಕ್ತಾ ಇರೋ ರೀತಿ. ಆದಷ್ಟು ಬೇಗ ದುಡ್ಡು ಮಾಡಿಬಿಡ್ಬೇಕು, ಮನೆ ಕಟ್ಟಿಸ್ಬಿಡ್ಬೇಕು, ರಾಯಲ್ ಆಗಿ ಬದುಕ್ಬಿಡ್ಬೇಕು ಅಂತ ಯಾವುದೇ ಒಂದು ರೀತಿ ಬದುಕೋದಕ್ಕೆ ಹೋಗ್ತೀವಿ. ಅದರಿಂದ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವೇನೋ. ಒಂದು ಸಲ ಯೋಚನೆ ಮಾಡಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದಮೇಲೆ ಜಿಮ್ಮು ಎಕ್ಸಸೈಸು ಏನು ಮಾಡಬೇಕು ಏನು ಬೇಡ ಅದೆಲ್ಲ ಬೇಕು, ಯಾವ ಮಟ್ಟಕ್ಕೆ ಬೇಕು, ಅದರಿಂದ ನಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅದಕ್ಕೆ, ಅದನ್ನೆಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿ ಮುಂದಕ್ಕೆ ನಿರ್ಧಾರ ತಗೊಳ್ಳಿ. ನಮ್ಮ ಆಯಸ್ಸು ನಮ್ಮ ಕೈಯಲ್ಲಿದೆ, ಇಂಥ ವಿಷಯಗಳು ತುಂಬ ಇದೆ, ಡಾಕ್ಟರ್ಗಳು ತಿಳಿಸ್ತಾ ಇರ್ತಾರೆ. ಅಂಥ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ, ನಮಗೆ ತಿಳಿದಿರೋ ಅಂಥ ವಿಷಯಗಳನ್ನ ನಿಮಗೂ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಮತ್ತೆ ಸಿಗೋಣ. ಗುಡ್ ಬೈ.